ಯಾವ್ಯಾವ ಥರನಪ್ಪ ಓಲ್ಡ್ ಮಾಂಕ್ನ ಕುಡಿಬೋದು ಅಂತ. ಸೊ ಈ ಮೂರು ಟೈಪಲ್ಲೂ ನೀವು ಓಲ್ಡ್ ಮಾಂಕ್ನ ಕುಡಿಬೋದು. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತೊಂದು ಸ್ಪೆಷಲ್ ವಿಡಿಯೋದಲ್ಲಿ ಓಲ್ಡ್ ಮಾಂಕ್ ಹೇಗಪ್ಪ ಕುಡಿಯೋದು, ಬೆಸ್ಟ್ ವೇ ಟು ಡ್ರಿಂಕ್ ಓಲ್ಡ್ ಮಾಂಕ್, ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈ ತುಂಬ ಜನಕ್ಕೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿ ಕೂಡ ಇರುತ್ತೆ, ಹಾಗೆ ತುಂಬ ಜನರ ಫೇವ್ರೆಟ್ ಡ್ರಿಂಕು ಓಲ್ಡ್ ಮಾಂಕ್ ಆಗಿದೆ. ಸೊ ಹಾಗಿದ್ದರೆ ಈ ಮಿಕ್ಸಿಂಗು ಯಾವ ಥರ ಇರಬೇಕು, ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಫ್ರೆಂಡ್ಸ್, ಓಲ್ಡ್ ಮಾಂಕ್ ಬಗ್ಗೆ ಹೇಳೋದೇ ಬೇಡ, ತುಂಬ ಜನರ ಫೇವ್ರೆಟ್ ಡ್ರಿಂಕು ಓಲ್ಡ್ ಮಾಂಕು, ಹಾಗೆ ಇದು ಒಂದು ಬಡ್ಜೆಟ್ ಫ್ರೆಂಡ್ಲಿ ಡ್ರಿಂಕ್ ಅಂತಲೇ ಹೇಳ್ಬೋದು. ತುಂಬ ಜನ ಇಷ್ಟಪಟ್ಟು ಕುಡಿಯೋ ಡ್ರಿಂಕು, ಹಾಗೆ ತುಂಬ ಜನ ಬಡ್ಜೆಟ್ ನೋಡಿ ಕಷ್ಟಪಟ್ಟು ಕುಡಿಯೋ ಡ್ರಿಂಕ್ ಕೂಡ ಓಲ್ಡ್ ಮಾಂಕ್ ಆಗಿರುತ್ತೆ. ಬಟ್ ತುಂಬ ಜನಕ್ಕೆ ಇಷ್ಟವಾಗಿ ಕುಡಿಯೋದು ಓಲ್ಡ್ ಮಾಂಕೆ. ಹಾಗೆ ಓಲ್ಡ್ ಮಾಂಕಲ್ಲಿ ಹೊಸ ಫ್ಲೇವರ್ಸ್ ಬರ್ತಾ ಇದೆ ಅಪ್ಕಮಿಂಗಲ್ಲಿ, ಹಾಗೆ ಓಲ್ಡ್ ಮಾಂಕಲ್ಲಿ ಕಾಫಿ ಫ್ಲೇವರ್ ಬರ್ತಾ ಇದೆ. ತುಂಬ ಕ್ಯೂರಿಯಸ್ ಆಗಿದ್ದೀರ ಅಲ್ವಾ, ಹೇಗಿರ್ಬೋದು ಈ ಕಾಫಿ ಫ್ಲೇವರ್ ಓಲ್ಡ್ ಮಾಂಕು? ಸೊ ನಾನು ನಿಮಗೋಸ್ಕರ ತೊಗೊಂಡು ರಿವ್ಯೂ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ, ಹೊಸ ವಿಡಿಯೋದಲ್ಲಿ ಬರ್ತೀನಿ. ಹಾಗಿದ್ದರೆ ಹೇಗಪ್ಪ ಈ ಓಲ್ಡ್ ಮಾಂಕ್ನ ಕುಡಿಯೋದು? ಹಾಗೆ ತುಂಬ ಜನ ಕಮೆಂಟ್ ಹಾಕ್ತಾರೆ, ಓಲ್ಡ್ ಮಾಂಕು ಕುಡಿಯೋದಕ್ಕೆ ನಿನ್ನ ಹತ್ರ ಟ್ರೈನಿಂಗ್ ತೊಗೋಬೇಕಾ ಅಂತ. ಹಾಗೇನಿಲ್ಲ, ಇದು ಒಂದು ಜನ್ರಲ್ ಆಗಿ ಮಾಡ್ತಿರೋ ವಿಡಿಯೋ. ಸೊ ಇದರಿಂದ ನಿಮ್ಮ ಹೆಲ್ತ್ ಬೆನಿಫಿಟ್ ಇರುತ್ತೆ. ಹೇಗಪ್ಪ, ಈ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ. ಹಾಗಿದ್ದರೆ ಬನ್ನಿ, ಫಸ್ಟ್ ವೇ ಟು ಡ್ರಿಂಕ್ ಓಲ್ಡ್ ಮಾಂಕ್ ಹೇಗೆ ಅಲ್ವಾ, ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ತಿಳಿಸ್ಕೊಡ್ತೀನಿ ಯಾವ್ಯಾವ ಥರ ಕುಡಿಬೋದು ಓಲ್ಡ್ ಮಾಂಕ್ನ ಅಂತ. ಫ್ರೆಂಡ್ಸ್, ಫಸ್ಟು ಸಿಂಪಲ್ಲಾಗಿ ನೀವೆಲ್ಲರೂ ಹೇಗೆ ಕುಡಿತೀರೋ ಹಾಗೆ ಒಂದು ಗ್ಲಾಸ್ ತೊಗೊಳ್ಳಿ, ಹಾಗೆ ಓಲ್ಡ್ ಮಾಂಕ್ನ ತೊಗೊಳ್ಳಿ. ಆ್ಯಕ್ಚುಲಾಗಿ ಎಲ್ಲರೂ 60 ml ಹಾಕ್ಕೊಳ್ತಾರೆ. ಸೊ ನಾನು ನಿಮಗೆ ವಿಡಿಯೋ ಮಾಡೋದಕ್ಕೋಸ್ಕರ 30 ml ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು 60 ml ಹಾಕ್ಕೋಬೋದು, ನಾನು 30 ml ಹಾಕ್ಕೊಳ್ತಾ ಇದ್ದೀನಿ. ಸೊ 30 ml ಓಲ್ಡ್ ಮಾಂಕ್ ಹಾಕ್ಕೊಳ್ಳಿ. ಹಾಗೆ ಒಂದು ಲೆಮನ್ ಸ್ಲೈಸು, ಹಾಗೆ ನೀರನ್ನ ಮಿಕ್ಸ್ ಮಾಡಿ. ಸೊ ನಿಮ್ಮ ಓಲ್ಡ್ ಮಾಂಕ್ ಬೇಕ ರೆಡಿ ಆಗಿದೆ. ಸೊ ಚಿಯರ್ಸ್ ಫ್ರೆಂಡ್ಸ್. ಈ ಥರ ನೀವು ಕುಡಿತಾ ಇರ್ತೀರ, ಹಾಗೆ ಇದಕ್ಕೆ ಒಂದು ಲೆಮನ್ ಸ್ಲೈಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಲೆಮನ್ ಸ್ಲೈಸ್ ಹಾಕ್ಕೊಳ್ತೀನಿ. ಇನ್ನೊಂದು ಏನಪ್ಪ ರೀಸನ್ನು ಅಂದರೆ, ಲೆಮನ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಬೆಳಿಗ್ಗೆ ಹ್ಯಾಂಗ್ ಓವರ್ ಇರೋದಿಲ್ಲ. ಸೊ ಹಾಗಾಗಿ ಒಂದು ಲೆಮನ್ ಸ್ಲೈಸ್ನ ಹಿಂಡ್ಕೊಂಡು ಕುಡಿತಾ ಇರಿ, ಆರಾಮಾಗೆ ಇರುತ್ತೆ. ಹಾಗೆ ಫ್ರೆಂಡ್ಸ್, ಸೆಕೆಂಡ್ ವೇ ಆಫ್ ಡ್ರಿಂಕಿಂಗ್, ಮತ್ತೆ ಏನಿಲ್ಲ, 60 ml ಆದರೂ ಹಾಕ್ಕೋಬೋದು, ಇಲ್ಲ 30 ml ಆದರೂ ಹಾಕ್ಕೋಬೋದು. ನಾನು 30 ml ಹಾಕ್ಕೊಳ್ತಾ ಇದ್ದೀನಿ. ಸೊ 30 ml ಓಲ್ಡ್ ಮಾಂಕು, ಹಾಗೆ ಒಂದು ಲೆಮನ್ ಸ್ಲೈಸು, ಮತ್ತು ಸೋಡಾನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಸೋಡಾ ಯೂಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ, ತುಂಬ ಜನಕ್ಕೆ ಆ್ಯಸಿಡಿಟಿ ಪ್ರಾಬ್ಲಮ್ ಇರುತ್ತೆ. ಸೊ ಅವರು ಈ ಸೋಡಾನ ಯೂಸ್ ಮಾಡೋದ್ರಿಂದ ಸೊ ನಿಮಗೆ ಅಷ್ಟು ಆ್ಯಸಿಡಿಟಿ ಪ್ರಾಬ್ಲಮ್ ಗೊತ್ತಾಗೋದಿಲ್ಲ. ಚಿಯರ್ಸ್. ಚೆನ್ನಾಗಿದೆ ಸೋಡಾದಲ್ಲೂ ಕೂಡ. ನೆಕ್ಸ್ಟ್ ಸ್ಪೆಷಲ್ ಆಗಿರುತ್ತೆ ಫೈನಲ್ಲು, ಏನು ಅಂತ ತಿಳ್ಕೊಳ್ಳೋಣಲ್ಲ, ಬನ್ನಿ. ಹಾಗೆ ಫ್ರೆಂಡ್ಸ್, ತುಂಬ ಜನಕ್ಕೆ ಕೋಕಲ್ ಕುಡಿದು ಅಭ್ಯಾಸ ಆಗಿರುತ್ತೆ. ಸೊ ಹಾಗಿದ್ದರೆ ಕೋಕಲ್ ಹೇಗೆ ಕುಡಿಯೋದು? ಸೊ ಸೇಮ್ 30 ml ನಾವು ಓಲ್ಡ್ ಮಾಂಕ್ನ ಹಾಕ್ಕೊಳ್ಳೋಣ. ಆಮೇಲೆ ಒಂದು ಲೆಮನ್ ಸ್ಲೈಸ್ನ ಹಿಂಡ್ಬಿಟ್ಟು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೋಕ್ನ ಎಷ್ಟು ಹಾಕ್ಕೋಬೇಕು, ಇದು ಅರ್ಧದಷ್ಟು ಕೋಕ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ, ಯಾಕೆ ಅಂತ ನಾನು ಹೇಳ್ತೀನಿ. ಸೊ ಯಾಕಪ್ಪ ನೀರು ಹಾಕ್ಕೊಂಡೆ? ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ಸೋಡಾ ಹಾಕ್ಕೊಳ್ತಾರೆ, ನೀರು ಹಾಕ್ಕೋತಾರೆ, ಎಲ್ಲನೂ ಮಿಕ್ಸ್ ಮಾಡ್ಕೊಬಿಡ್ತಾರೆ. ಆ್ಯಕ್ಚುಲಾಗಿ ಕೋಕ್ಗೆ ನೀರು ಹಾಕಬೇಕು, ಸೋಡಾಗೆ ನೀರು ಹಾಕಬಾರ್ದು. ಯಾಕೆ ಅಂದರೆ ಕೋಕಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದನ್ನು ನಾವು ಸ್ವಲ್ಪ ಡೈಲ್ಯೂಟ್ ಮಾಡಲೇಬೇಕಲ್ಲ, ಅದಕ್ಕೋಸ್ಕರನೇ ಕೋಕ್ಗೆ ನೀರು ಹಾಕೋದು. ಸೊ ಟೇಸ್ಟ್ ಮಾಡೋಣ ಹೇಗಿದೆ.
ಅಲ್ಟಿಮೇಟ್ ಕಾಂಬಿನೇಷನ್ ಅಪ್ಪ ಕೋಕ್ ಜೊತೆಗೆ. ಸೊ ನೀವು ಟ್ರೈ ಮಾಡೇ ಇರ್ತೀರ ಕೋಕ್ ಜೊತೆಗೆ. ಸೊ ನಿಮ್ಮ ಫೇವ್ರೆಟ್ ಟೈಪ್ ಆಫ್ ಡ್ರಿಂಕಿಂಗ್ ಯಾವುದು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ತುಂಬ ಜನ ಕೇಳ್ತಾಯಿದ್ರು ಶುಗರ್ ಪೇಷೆಂಟ್ಗಳು ಕೋಕ್ ಎಲ್ಲ ಯೂಸ್ ಮಾಡಬೇಕಾ ಮಾಡಬಾರ್ದ ಅಂತೆಲ್ಲ. ಸೊ ನೀವು ಈ ಥರ ಕುಡಿದಾಗ ಸೊ ಶುಗರು ಸ್ವಲ್ಪ ಡೈಲ್ಯೂಟ್ ಆಗುತ್ತೆ. ಸೊ ಆವಾಗ ನೀವು ಕುಡಿಬೋದು. ಹಾಗೆ ಡೈಲಿ ಡ್ರಿಂಕರ್ಸಿಗೆ ಇದು ಅಭ್ಯಾಸ ಆಗೋಗಿರುತ್ತೆ. ಸೊ ನೀವು ತುಂಬ ಜ್ವರ ಇದೆ ಆ ಥರ ಎಲ್ಲ ಇದ್ದಾಗ 60 ml ಓಲ್ಡ್ ಮಂಕ್ ಹಾಕ್ಕೊಳ್ಳಿ. ಹಾಗೆ ಒಂದು ಲೆಮನ್ ಸ್ಲೈಸು, ಒಂದು ಟೀಸ್ಪೂನ್ ಹನಿ ಹಾಕ್ಕೊಳ್ಳಿ. ಹಾಗೆ ಹಾಟ್ ವಾಟರ್ನ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಸೊ ಇದರಿಂದ ಏನಾಗುತ್ತೆ, ಸೊ ನಿಮ್ಮ ಕೋಲ್ಡು ಕಾಫು ಎಲ್ಲ ಕಟ್ ಡೌನ್ ಆಗುತ್ತೆ. ಹೀಗೆ ಓಲ್ಡ್ ಮಂಕ್ನ ನೀವು ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ್ಯಾವ ಥರನಪ್ಪ ಓಲ್ಡ್ ಮಾಂಕ್ನ ಕುಡಿಬೋದು ಅಂತ. ಸೊ ಈ ಮೂರು ಟೈಪಲ್ಲೂ ನೀವು ಓಲ್ಡ್ ಮಾಂಕ್ನ ಕುಡಿಬೋದು. ತುಂಬಾ ಸೂಪರಾಗಿ ಟೇಸ್ಟ್ಫುಲ್ಲಾಗಿ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಫೇವ್ರೇಟ್ ಯಾವುದು ಈ ಮೂರಲ್ಲಿ? ಹಾಗೆ ಎಕ್ಸ್ಟ್ರಾ ಟಿಪ್ ಅಂತ ಹೇಳಿ ಹಾಟ್ ವಾಟರಲ್ಲಿ ಹೇಗೆ ಓಲ್ಡ್ ಮಾಂಕ್ ಕುಡಿಯೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದರನ್ನು ಕೂಡ ಟ್ರೈ ಮಾಡಿದರೆ ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಏನು ಹೇಳ್ತೀರಾ? ಹಾಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಈ ನಿಮ್ಮ ಲಿಕ್ಕರ್ ಗುರುನ ಸಪೋರ್ಟ್ ಮಾಡಿ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಇನ್ನೂ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?